ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ಮನೆ ಶಿರ್ಸಿ ಆತ್ಮೀಯ ವೀಕ್ಷಕರೇ ಇವತ್ತು ಅನೇಕರು ಕಮೆಂಟ್ಸ್ ಮಾಡಿದ್ದಾರೆ ಅನೇಕರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಹಲ್ಲು ನೋವಿಗೆ ಏನು ಮಾಡೋದು ಡಾಕ್ಟ್ರೇ ಅಂತ ಸೊ ಹಲ್ಲುನೋವು ಬಂದಾಗ ಇಮ್ಮಿಡಿಯೇಟಾಗಿ ತ್ವರಿತವಾಗಿ ನಮಗೆ ನೋವು ಕಡಿಮೆ ಆಗಲಿಕ್ಕೆ ಬೇಕಾಗುವಂತಹ ಮನೆಮದ್ದುಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಆದರೆ ಹಲ್ಲು ನೋವು ನಮಗೆ ಅಲ್ಲಿ ಇರುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಸೂಕ್ಷ್ಮಾಣು ಜೀವಿಯಿಂದ ಬಂದಿರುತ್ತೆ ಸೊ ಹಾಗಾಗಿ ಹಲ್ಲು ನೋವು ಬರದೇ ಇದ್ದಾಗ ತಡೆಗಟ್ಟೋದು ಭಾಳ ಮುಖ್ಯ ನಮ್ಮ ಮಕ್ಕಳಿಗೆ ದಿನ ಎರಡು ಸಲ ಬ್ರಷ್ ಮಾಡಿಸುವಂಥದ್ದು ಹಾಗೆಯೇ ಚಾಕ್ಲೇಟ್ಸನ್ನು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು ಸ್ವೀಟ್ಸ್ ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡುವಂಥದ್ದು ರಾತ್ರಿ ಕಂಪಲ್ಸರಿ ಮಕ್ಕಳ ಹತ್ರ ಎಲ್ಲರೂ ಸರಿಯಾಗಿ ಬ್ರಷ್ ಮಾಡಿ ಮಲಗೋದು ಇದನ್ನೆಲ್ಲ ಮಾಡೋದ್ರಿಂದಾಗಿ ಹಾಗೂ ಫ್ಲೋಸ್ ಅಂತ ಹೇಳ್ತೀವಿ ಸಣ್ಣ ದಾರ ಬರುತ್ತೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅದು ಆ ಫ್ಲೋಸ್ ಮಾಡಿ ಎಲ್ಲ ಹಲ್ಲಿನ ಮಧ್ಯೆ ಇರುವಂತಹ ಎಲ್ಲ ಕೊಳಕನ್ನು ತೆಗೆದುಬಿಟ್ರೆ ಆಗ ಅದು ಅಲ್ಲಿ ಹುಳಗಳು ಬೆಳೆಯುವಂಥ ಒಂದು ಅವಕಾಶ ಇರೋದಿಲ್ಲ ಈ ಥರದ ಎಚ್ಚರಿಕೆಯನ್ನು ನಾವು ತೆಗೆದುಕೊಂಡು ಹಲ್ಲು ನೋವು ಬರದೇ ಇದ್ದಾಗ ತಡೆಯೋದು ಜಾಣತನ ಒಂದು ವೇಳೆ ಬರುತ್ತೆ ಅನೇಕ ಬಾರಿ ಬಂದುಬಿಡತ್ತೆ ಅಂಥ ಸಂದರ್ಭದಲ್ಲಿ ನಾವು ತುಂಬ ನೋವಿರುವಾಗ ಅಥವಾ ಸ್ವೆಲ್ಲಿಂಗ್ ಬಂದಾಗ ನಾವು ಈ ಒಂದು ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡಿಬೇಕು ಆದರೆ ಅಲ್ಲಿವರೆಗೆ ಏನು ಮಾಡೋದು ಡಾಕ್ಟ್ರ್ ಹತ್ರ ಹೋಗುವವರೆಗೆ ಏನು ಮಾಡೋದು ಅಲ್ಲಿ ನೋವಿನ ಬಗ್ಗೆ ಸೊ ಅದಕ್ಕೆ ಮನೆಯಲ್ಲೇ ಮಾಡುವಂಥ ಒಂದು ಉಪಾಯವನ್ನು ಹೇಳ್ತೇನೆ ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲಿಕ್ಕೆ ನಮಗೆ ಐಸ್ ಮಸಾಜ್ ಐಸನ್ನು ಫ್ರಿಜ್ಜಲ್ಲಿ ಇರುತ್ತೆ ಐಸನ್ನು ತೆಗೆದುಕೊಂಡು ಆ ಒಂದು ಭಾಗದಲ್ಲಿ ಹೊರಗಡೆಯಿಂದ ಮಸಾಜ್ ಮಾಡೋದರಿಂದಾಗಿ ಆ ಒಂದು ಊತನೂ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಒಳ್ಳೆಯದಲ್ವಾದ ಆತ್ಮೇರೆ ಮನೆಯಲ್ಲೇ ಮಾಡುವಂಥದ್ದು ಹಾಗೆಯೇ ಇನ್ನೊಂದು ಉಪಾಯವನ್ನು ನಿಮಗೆ ಹೇಳ್ಕೊಡ್ತೇನೆ ಇವನ್ ದಂತ ವೈದ್ಯರು ಕೂಡ ಉಪಯೋಗಿಸುವಂಥ ಒಂದು ಉಪಾಯ ಅದುವೇ ಲವಂಗ ಲವಂಗದ ಎಣ್ಣೆಯನ್ನು ಒಂದು ಹಲ್ಲು ಇರುವಂಥ ಜಾಗಕ್ಕೆ ಹಾಕ್ಕೊಂಡು ಬಿಟ್ಟರೆ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಲವಂಗವನ್ನು ಜಜ್ಜಿ ಆ ಲವಂಗವನ್ನು ನೋವಿರುವಂಥ ಭಾಗಕ್ಕೆ ಹಾಕ್ಕೊಳ್ಳೋದ್ರಿಂದ ಕೂಡ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇನ್ನೂ ಐದಾರು ಮನೆ ಮದ್ದನ್ನು ನಾನು ಹೇಳ್ತೇನೆ ಇದೆಲ್ಲವೂ ನೀವು ಮಾಡಬೇಕು ಅಂತಲ್ಲ ಯಾವುದು ಅವೈಲೇಬಲ್ ಇದೆಯೋ ಯಾವುದು ನಮಗೆ ಲಭ್ಯ ಇದೆಯೋ ಅದನ್ನು ಮಾಡೋದು ಆ ಒಂದು ದೃಷ್ಟಿಯಿಂದ ನಾನು ನಿಮಗೆ ಬೇರೆ ಬೇರೆ ರೀತಿಯ ಆಪ್ಷನ್ಸನ್ನು ಕೊಡ್ತಾಯಿದ್ದೇವೆ ಸೊ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ತ್ವರಿತವಾಗಿ ಸಿಗುವಂತಹ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ಬಳಸಿ ಪ್ರಯತ್ನ ಮಾಡಿ ನೋಡಿ ಸೊ ಕಡಿಮೆ ಆಗಿಲ್ಲ ಅಂದರೆ ಹೇಗೂ ತಜ್ಞ ವೈದ್ಯರನ್ನ ಭೇಟಿ ಮಾಡೋದು ಇದ್ದೇ ಇದೆ ಈ ಹಲುನೋವಿನ ಸಮಸ್ಯೆಗೆ ಸೊ ಹಾಗಾಗಿ ನಾವು ನೋವು ಬಂದಾಗ ಒಂದು ಲವಂಗದ ಎಣ್ಣೆ ಹಾಗೂ ಲವಂಗವನ್ನು ಜಜ್ಜಿ ಇಟ್ಕೊಳ್ಳುವಂಥದ್ದು ಹಾಗೆಯೇ ಕಾಳು ಮೆಣಸು ಮತ್ತು ಉಪ್ಪು ಸೊ ಕಾಳು ಸ್ವಲ್ಪ ಜಜ್ಜಿ ಅದಕ್ಕೆ ಉಪ್ಪು ಹಾಕಿ ಜಜ್ಜಿ ಕಲ್ಲುಪ್ಪನ್ನು ಬಳಸಬೇಕು ನೋವಿರುವಂಥ ಜಾಗದಲ್ಲಿ ಒಳಗೇನೂ ಇಟ್ಕೋಬೋದು ಸೊ ಆಗ ನೋವು ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಉಪ್ಪು ಇದು ಕೂಡ ಒಳ್ಳೆ ಕಾಂಬಿನೇಷನ್ ಬೆಳ್ಳುಳ್ಳಿಯನ್ನು ಜಜ್ಜಿ ಉಪ್ಪನ್ನು ಸೇರಿಸಿ ನೋವಿರುವಂಥ ಜಾಗದಲ್ಲಿ ಹಾಕ್ಕೊಳ್ಳೋದು ಕೂಡ ನೋವನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ ಹಾಗೆಯೇ ದಾಲ್ಚಿನ್ನಿ ಪುಡಿ ಮತ್ತು ಲವಂಗದ ಪುಡಿ ಸೊ ಇದು ಎರಡು ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ದಾಲ್ಚಿನ್ನಿ ಅಂದರೆ ಚಕ್ಕೆ ಹಾಗೂ ಲವಂಗ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ನೋವಿರುವ ಭಾಗದಲ್ಲಿ ಹಾಕ್ಕೊಳ್ಳೋದು ಕೂಡ ನಮಗೆ ಅನುಕೂಲ ಮಾಡಿಕೊಡುತ್ತೆ ಹಾಗೆ ಶುಂಠಿ ಹಾಗೂ ಏಲಕ್ಕಿ ಎಸ್ ಶುಂಠಿ ಹಾಗೂ ಏಲಕ್ಕಿ ಕಾಂಬಿನೇಷನ್ ಈಗ ಏಲಕ್ಕಿ ಒಳಗಡೆ ಇರುವಂಥ ಬೀಜಗಳು ಹಾಗೂ ಶುಂಠಿಯ ಪುಡಿ ಇದೆರಡನ್ನು ಜಜ್ಜಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆ ನೋವಿರುವ ಜಾಗದಲ್ಲಿ ಹಾಕ್ಕೊಳ್ಳೋದ್ರಿಂದಾಗಿ ತ್ವರಿತವಾಗಿ ಅಲ್ಲಿರುವಂತಹ ಸೂಕ್ಷ್ಮಾಣು ಜೀವಿ ಇನ್ಯಾಕ್ಟಿವ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅದು ಅದಕ್ಕೆ ಜೀವ ಇರೋದಿಲ್ಲ ಅವಾಗ ನೋವು ಕೂಡ ಕಡಿಮೆ ಆಗುತ್ತೆ ಅಲ್ಲಿ ನೋವು ನಿವಾರಕಗಳು ಕೂಡ ನ್ಯಾಚುರಲ್ ಆಗಿ ಇದರಲ್ಲಿ ಸಿಗುತ್ತೆ ಹಾಗೆಯೇ ಇಲ್ಲಿ ಎಳ್ಳೆಣ್ಣೆಗೆ ಎಳ್ಳೆಣ್ಣೆ ಸ್ವಲ್ಪ ಶುಂಠಿ ಪುಡಿ ಸ್ವಲ್ಪ ದಾಲ್ಚೀನಿ ಪುಡಿ ಸ್ವಲ್ಪ ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಕೂಡ ನಾವು ಉಪಯೋಗಿಸೋದ್ರಿಂದಾಗಿ ಈ ಒಂದು ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಉಪ್ಪು ಬಳಸಿಲ್ಲ ಕೆಲವರಿಗೆ ಬಿ ಪಿ ಎಲ್ಲ ಜಾಸ್ತಿ ಇದ್ದವರು ತುಂಬ ಉಪ್ಪು ಹಾಕ್ತಿದ್ರೆ ತೊಂದರೆ ಆಗುತ್ತೆ ಹಾಗಾಗಿ ಎಳ್ಳೆಣ್ಣೆ ಶುಂಠಿಯ ಪುಡಿ ಹಾಗೂ ಎಳ್ಳು ದಾಲ್ಚಿನ್ನಿ ಪುಡಿ ಸೊ ಇದು ಮೂರನ್ನು ಉಪಯೋಗಿಸಿ ನಾವು ಈ ಒಂದು ಮನೆಮದ್ದನ್ನು ಮಾಡ್ಕೋಬೋದು ಸೊ ಅಲ್ಲಿಗೆ ಇವತ್ತು ತುಂಬ ಸರಳವಾದಂತಹ ಮನೆಮದ್ದುಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸೊ ಇದರಲ್ಲೂ ಕಡಿಮೆ ಆಗಿಲ್ಲ ಅಂದರೆ ನಾವು ಅಲ್ಲಿನ ಒಂದು ವೈದ್ಯರನ್ನು ಭೇಟಿಯಾಗಿ ತೋರಿಸಿ ಅದರ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಪಡ್ಕೋಬೇಕು ಆತ್ಮೀಯರೇ ಹಾಗೆಯೇ ನಾನು ಮೊದಲೇ ಹೇಳಿದಂಥ ಒಂದು ಸರಳ ಉಪಾಯ ಬಹಳ ಉಪಯುಕ್ತ ಇವತ್ತು ಎಲ್ಲರ ಮನೆಯಲ್ಲಿ ಇಲ್ಲಿ ನಿಮ್ಮ ಮನೇಲಿ ಪಕ್ಕದ ಮನೇಲಾದರೂ ಇರುತ್ತೆ ಏನು ರೆಫ್ರಿಜರೇಟರ್ ಫ್ರಿಜ್ ಸೊ ಐಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದಾಗಿ ಹಾಗೆಯೇ ತ ಆ ಐಸ್ ನೀರನ್ನು ನಿಧಾನವಾಗಿ ಕುಡಿಯೋದು ಅದು ನೋವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಹೀಗೆ ಮಾಡೋದರಿಂದಾಗಿ ನಮಗೆ ಈ ಒಂದು ನೋವನ್ನು ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲ ಉಪಾಯಗಳು ಕೂಡ ನಿಮಗೆ ಭಾಳ ಉಪಯುಕ್ತ ಅಂತ ಭಾವಿಸಿದ್ದೇನೆ ಯಾಕೆಂದರೆ ನೋವು ಬರದೇ ಇದ್ದವ್ರು ಭಾಳ ಕಡಿಮೆ ಇದ್ದಾರೆ ಈಗ ಈ ಆಧುನಿಕ ಯುಗದಲ್ಲಿ ಇವತ್ತು ಎಲ್ಲರಲ್ಲೂ ಒಂದು ಈ ಡಿ ಕೆ ಆಗ್ತಾಯಿದೆ ಸೊ ಮುಂಚೆ ಈ ಹಲ್ಲಿನ ಸಮಸ್ಯೆ ಅಷ್ಟೆಲ್ಲ ಇರಲಿಲ್ಲ ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವಿಸೋದು ದಿನಕ್ಕೆ ಎರಡು ಸಲ ಬ್ರಷ್ ಮಾಡುವಂಥದ್ದು ಇದನ್ನೆಲ್ಲ ನಾವು ಮಾಡಿಕೊಂಡು ನಮ್ಮ ಹಲ್ಲುಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಣ ಒಂದು ವೇಳೆ ನೋವು ಬಂದಲ್ಲಿ ಈ ಥರ ಮನೆ ಮಾಡೋಣ ಹಾಗೆ ವೈದ್ಯರನ್ನು ಒಂದು ಆರು ತಿಂಗಳಿಗೆ ಒಂದು ಸಲ ಭೇಟಿಯಾಗಿ ನಮ್ಮ ಹಲ್ಲುಗಳನ್ನೆಲ್ಲ ತಪಾಸಣೆಗೆ ಒಳಪಡಿಸ್ತಾ ಇದ್ದು ನಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಯಾಕೆಂದರೆ ನಮ್ಮ ಸೌಂದರ್ಯಕ್ಕೂ ಹಲ್ಲುಗಳು ಬೇಕು ಹಲ್ಲುಗಳಿಲ್ಲ ಅಂದರೆ ಸರಿಯಾಗಿ ಜಗಿಲಿಕ್ಕೆ ಅಗಿಲಿಕ್ಕೆ ಆಗಲ್ಲ ಅವಾಗ ಅಜೀರ್ಣ ಉಂಟಾಗತ್ತೆ ಸರಿಯಾಗಿ ನ್ಯೂಟ್ರಿಷನ್ ನಮಗೆ ಸಿಗೋದಿಲ್ಲ ಹಾಗಾಗಿ ಅಲ್ಲಿಗೆ ಭಾಳ ಪ್ರಾಮುಖ್ಯತೆ ಇದೆ ಸೊ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಇದನ್ನು ಶೇರ್ ಮಾಡಿ ತನ್ಮೂಲಕ ಹೆಚ್ಚು ಜನರಿಗೆ ಈ ಮನೆಮದ್ದುಗಳು ತಲುಪುವಂತೆ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇನ್ನು ಹೆಚ್ಚಿನ ವಿವರಣೆಗಳಿಗೆ ಮನೆಮದ್ದುಗಳಿಗೆ ಪ್ರಕೃತಿ ಚಿಕಿತ್ಸೆ ಯೋಗ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆಗಳ ವಿವರಣೆಗೆ ನಮ್ಮ ಈ ಒಂದು ಚಾನೆಲ್ನ ನೋಡ್ತಾ ಇರಿ ತನ್ಮೂಲಕ ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನು ನಾವು ನೀವೆಲ್ಲ ಸೇರಿ ಪ್ರಸರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ